ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈವ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಆತ್ಮ ಸ್ವಾಗತ. ನಾನು ನಿಮ್ಮ ಸುಮಾದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ವಾರ್ಷಿಕ ಭವಿಷ್ಯ ಪರಿಶೀಲಿಸುತ್ತೀರಾ, ಅದೇ ರೀತಿಯಾಗಿ ಒಂದು ಮಾಸ ಭವಿಷ್ಯ ಕೂಡ ಪರಿಶೀಲಿಸ್ತಾ ಬರ್ತಾ ಇದ್ದೀರಾ, ಹಾಗಾಗಿ ತುಂಬಾ ಒಳ್ಳೆಯ ವಿಷಯ ವೀಕ್ಷಕರೇ. ಹಾಗಾಗಿ ಈ ಒಂದು ಬರುತ್ತಿರುವಂತಹ ಫೆಬ್ರವರಿ ಮಾಸದಲ್ಲಿ ಯಾವ ರೀತಿಯಾದಂತಹ ನಮಗೆ ಫಲ ಕೊಡ್ತಾ ಇದೆ ಈ ಒಂದು ರಾಶಿ ಅಂತ ಹೇಳಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗಾಗಿ ಈ ಒಂದು ಕುಂಭರಾಶಿ ವೀಕ್ಷಕರೇ, ಈ ಒಂದು ಕುಂಭರಾಶಿ ಯಾವ ರೀತಿಯಾಗಿ ನಮಗೆ ಫಲ ಕೊಡ್ತಾ ಇದೆ ಅಂತಾದ್ರೆ, ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಕೆಲವು ಕ್ಷೇತ್ರಗಳಲ್ಲಿ ಒಳ್ಳೆಯ ಫಲಿತಾಂಶ ಕೂಡ ದೊರಕ್ತಾ ಇದೆ ಅಂತ ಹೇಳ್ಬೋದು. ಇನ್ನು ವೃತ್ತಿ ಜೀವನ ನೋಡಿದಲ್ಲಿ ವೀಕ್ಷಿದರೆ ಅನೇಕ ಸವಾಲುಗಳನ್ನು ತುಂಬಿರ್ತದೆ. ಆದರೆ ಈ ಒಂದು ರಾಶಿಯರು ಪ್ರತಿಯೊಂದು ನಿರ್ಧಾರವನ್ನು ಕೂಡ ತುಂಬಾ ಬುದ್ಧಿವಂತಿಕೆಯಿಂದ ಮಾಡಬೇಕಾಗತ್ತೆ. ಇನ್ನು ಕೆಲಸದ ಬಗ್ಗೆ ಅಂತೂ ಕೆಲವು ತಪ್ಪು ಕಲ್ಪನೆಗಳು ಕೂಡ ಕೂಡಿರ್ತದೆ, ಹಾಗೆಯೇ ಅಲ್ಲಿಯ ವಾತಾವರಣ ಕೂಡ ಕೆಲವು ಸಮಸ್ಯೆಗಳಿಂದ ತುಂಬಿರ್ತದೆ. ಆದರೂ ಸಹ ಇನ್ನು ಹೊಸದಾದಂತಹ ಉದ್ಯೋಗವು ನಿಮ್ಮ ಮನಸ್ಸಿಗೆ ಸರಿಯಾಗಿ ಹೊಂದುತ್ತದೆಯೋ ಇಲ್ಲವೋ ಎಂಬುವಂತಹ ಒಂದು ಆ ಒಂದು ಕೆಲಸದಿಂದ ನೀವು ಏನಾದರೂ ವಿಚಾರ ಮಾಡ್ತಾ ಇದ್ರೆ, ಆ ಒಂದು ಹೊಸದಾಗಿ ಉದ್ಯೋಗ ನಿಮಗೆ ನಿಮ್ಮ ಮನಸ್ಸಿಗೆ ಸರಿ ಹೊಂದುವ ಹಾಗೇನೆ, ಅದೇ ರೀತಿಯಾಗಿ ನಿಮ್ಮ ಕೆಲಸವು ಕೂಡ ಚೆನ್ನಾಗಿ ಆಗ್ತದೆ ಅಲ್ಲಿ. ಅದರಿಂದ ನಿಮ್ಮ ಒಂದು ಮೇಲಧಿಕಾರಿಗಳಿಂದ ಗೌರವ ಕೂಡ ದೊರೆಯುತ್ತದೆ ಅಂತ ನಿಮಗೆ ಹೇಳ್ಬೋದು. ಇನ್ನು ವ್ಯಾಪಾರಸ್ಥರಿಗೆ ವೀಕ್ಷಕರೇ, ಅವರಿಗೂ ಸಹ ತುಂಬಾ ಚೆನ್ನಾಗಿ ಯಶಸ್ಸು ಕೊಡುತ್ತದೆ ಅಂತ ಹೇಳ್ಬೋದು. ಹಾಗೆಯೇ ಅವರ ಒಂದು ಸ್ಥಾನಮಾನವು ಕೂಡ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ಕಾರಣ, ಏಳನೆಯ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದಾಗಿ ವ್ಯಾಪಾರ ವ್ಯವಹಾರ ಅವರಿಗೆ ಉತ್ತಮವಾದಂತಹ ಫಲಿತಾಂಶ ಕಾಣಲಿದೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿದರೆ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಯ ಮಿಶ್ರ ಫಲವಾಗಿದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು ತಮ್ಮ ಒಂದು ಅಧ್ಯಯನದ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾಗ್ತದೆ. ಇನ್ನು ವಿದ್ಯಾರ್ಥಿಗಳು ಅಪೇಕ್ಷಿತ ಫಲಿತಾಂಶ ಪಡೆಯಬೇಕಾದ್ರೆ ಸ್ವಲ್ಪ ಕಠಿಣ ಪರಿಶ್ರಮ ಅಗತ್ಯವಿದೆ ವೀಕ್ಷಕರೇ. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಓದಿನ ಕಡೆ. ಇನ್ನು ಕೆಲವರು ಈ ಒಂದು ವಿದೇಶಕ್ಕೆ ಹೋಗಿ ಅವರು ವಿದ್ಯಾಭ್ಯಾಸ ಮಾಡಬೇಕು ಅಂತ ಏನಾದರೂ ಅವ್ರು ಅನ್ಕೊಂಡಿದ್ರೆ ಅವರಿಗೆ ಒಂದು ಆಸೆ ಪೂರ್ಣಗೊಳ್ಳುವ ಸಾಧ್ಯತೆ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಕುಟುಂಬದ ಜೀವನದ ಬಗ್ಗೆ ನೋಡಿದ್ರೆ ವೀಕ್ಷಕರೇ, ಸ್ವಲ್ಪ ಸಮಸ್ಯೆಯನ್ನು ಕೂಡ ಕಾಣಬಹುದು. ಕಾರಣ, ನಾಲ್ಕನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯಿಂದಾಗಿ ಈ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಇನ್ನು ಕುಟುಂಬದಲ್ಲಿ ಕೂಡ ಅಷ್ಟೇ, ನಗು ಸಂತೋಷ ಇವೆಲ್ಲ ಒಂದು ವಾತಾವರಣ ಕೂಡ ಇರ್ತದೆ. ಆದರೆ ಕೆಲವು ವಿಷಯಗಳ ಬಗ್ಗೆ ಕುಟುಂಬದ ವಾತಾವರಣದಲ್ಲಿ ಉದ್ವೇಗ ಉಂಟಾಗಬಹುದು. ಇನ್ನು ಈ ಒಂದು ಪೋಷಕರ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಣಬಹುದಾಗಿದೆ ಅಂತ ತೋರ್ಬರ್ತಾ ಇದೆ ವೀಕ್ಷಕರೇ. ಸ್ವಲ್ಪ ಗಮನದಲ್ಲಿರಲಿ, ಅವರ ಒಂದು ಪೋಷಕರ ಒಂದು ಆರೋಗ್ಯದ ಕಡೆ ನಿಗಾ ವಹಿಸಬೇಕಾಗ್ತದೆ. ಇನ್ನು ಈ ಒಂದು ರಾಶಿಯಲ್ಲಿರುವಂತಹ ಪ್ರೀತಿ ಪ್ರೇಮಿಗಳಿಗೆ ಅಂದ್ರೆ ಲವರ್ಸ್ಗಳಿಗೆ ಸ್ವಲ್ಪ ಕಷ್ಟಕರ ಸಮಯ ಅಂತ ಹೇಳ್ಬಹುದು. ಕಾರಣ, ಐದನೇ ಮನೆಯ ಮೇಲೆ ಮಂಗಳನ ದೃಷ್ಟಿ ಇರುವುದರಿಂದಾಗಿ ಸಂಬಂಧದಲ್ಲಿ ಸ್ವಲ್ಪ ಕಠಿಣವಾದಂತಹ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು. ಹಾಗೇನೆ ಇನ್ನು ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಅವರಿಗೆ ಸ್ವಲ್ಪ ಜೀವನದಲ್ಲಿ ಸಾಮರಸ್ಯ ಬಾಂಧವ್ಯವಿರ್ತದೆ. ಕಾರಣ, ಗುರುವಿನ ದೃಷ್ಟಿಯು ಉತ್ತಮವಾಗಿರ್ತದೆ. ಇನ್ನು ನಿಮ್ಮ ವೆಚ್ಚಗಳು ಕೂಡ ಹೆಚ್ಚಾಗುವ ಸಾಧ್ಯತೆವಿದೆ. ಅದೇ ರೀತಿಯಾಗಿ ಆದಷ್ಟು ಕಡಿಮೆ ವೆಚ್ಚ ಮಾಡಿಕೊಳ್ಳಿ ಅನ್ನುವಂಥದ್ದೇ ಒಂದು ದೊಡ್ಡ ವಿಚಾರ ಆಗಿ ಅದನ್ನ ಹೇಳ್ತಾ ಇರ್ತಾರೆ ಮನೆಯ ಕುಟುಂಬದ ಸದಸ್ಯರು ಕೂಡ. ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ವೆಚ್ಚ ಜಾಸ್ತಿ ಆಗುವಂತಹ ಸಾಧ್ಯತೆ ಕಾಣ್ಬರ್ತಾ ಇದೆ. ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಒಳ್ಳೇದು ಅಂತ ಹೇಳ್ಬೋದು. ಆದ್ರೂ ಕೂಡ ವೆಚ್ಚ ಹೆಚ್ಚಾಗುವ ಸಾಧ್ಯತೆ ಇನ್ನೂ ಹೆಚ್ಚಿನಾಗೆ ತೋರ್ಬರ್ತಾ ಇದೆ. ಇನ್ನು ವೀಕ್ಷಕರೇ, ಈ ಒಂದು ಆರ್ಥಿಕ ಆರೋಗ್ಯದ ದೃಷ್ಟಿಯಲ್ಲಿ ನೋಡೋದಾದ್ರೆ ಈ ಒಂದು ಮಾಸವು ಕೂಡ ಸ್ವಲ್ಪ ಜಾಗರೂಕತೆ ಆಗಿರ್ಬೇಕಾಗ್ತದೆ ಈ ಒಂದು ರಾಶಿಯರು. ಕಾರಣ, ಹನ್ನೆರಡನೇ ಮನೆಯಲ್ಲಿ ಶನಿ, ಸೂರ್ಯ ಮತ್ತು ಬುಧ ಈ ಮೂರು ಗ್ರಹಗಳು ಕೂಡ ಒಂದೇ ಕಡೆ ಇರುವುದರಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು ಅಂತ ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ಇಂತಹ ಸಮಸ್ಯೆಗಳಿಗೆ ಪರಿಹಾರವು ಕೂಡ ನಾನು ನಿಮಗೆ ತಿಳಿಸುತ್ತೇನೆ. ಈ ಒಂದು ರಾಶಿಯವರಿಗೆ ಒಂದು ಪರಿಹಾರ ಅಂತಂದ್ರೆ, ಅವರು ಭಾನುವಾರದ ದಿನ ಭೈರವ ದೇವರ ಪೂಜೆಯನ್ನು ಮಾಡುವುದು ಬಹಳ ಉತ್ತಮವಾಗಿರುತ್ತದೆ ಅದು. ಇನ್ನು ಶನಿವಾರದ ದಿನ ಆಲದ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಆರಾಧನೆ ಮಾಡಿದ್ರೆ ಬಹಳ ಉತ್ತಮ ವೀಕ್ಷಕರು, ತುಂಬಾ ಒಳ್ಳೆಯ ಫಲ ತರುತ್ತದೆ ಅವರಿಗೆ ಅಂತ ಹೇಳ್ಬೋದು. ಎಂಥದ್ದೇ ಸಮಸ್ಯೆ ಇರಲಿ ಅದನ್ನೆಲ್ಲ ನಿವಾರಿಸ್ಕೊಂಡು ಹೋಗ್ತದೆ ಅಂತ ಹೇಳ್ಬೋದು. ಸಮಸ್ಯೆ ಅನ್ನೋದು ಎಲ್ಲರಿಗೂ ಸಹ ಇರುವಂತದ್ದೇ. ಹಾಗಂತ ಹೇಳಿ ನಾವು ಬೇಜಾರು ಮಾಡಿಕೊಂಡು ಇರುವಂತಹ ಸಮಸ್ಯೆಯಲ್ಲಿ ನಾವು ಹಿಂಗೇನಪ್ಪ ಅಂತ ಹೇಳಿ ನಾವು ಮನಸ್ಸು ಬೇಜಾರು ಮಾಡ್ಕೊಂಡ್ರೆ ಯಾವ ಕೆಲಸನೂ ಕೂಡ ಆಗೋದಿಲ್ಲ. ಹಾಗಾಗಿ ವೀಕ್ಷಕರೇ, ಬಂದಂತಹ ಸಮಸ್ಯೆಗಳನ್ನು ಎದುರಿಸುವಂತೆ ಮಾನವನ ಒಂದು ದೊಡ್ಡ ಜಯಶೀಲ ಅಂತ ಹೇಳ್ಬೋದು, ಜಯಶೀಲಕಾರಿ ಅಂತ ಹೇಳ್ಬೋದು. ಹಾಗಾಗಿ ಮಾನವನಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೇಳಕ್ ಬರೋದಿಲ್ಲ, ಪ್ರತಿಯೊಂದು ಕೆಲಸ ಕೂಡ ಮಾಡ್ತಾನ ಅಲ್ವಾ.
ಹಾಗಾಗಿ ಏಳು ಬೀಳು ಅನ್ನೋದು ಇರುವಂತದ್ದೆ. ಸಮಸ್ಯೆಗಳು ಕೂಡ ಹಾಗೆ ಬರ್ತಾ ಇರ್ತದೆ, ಅದನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು, ಮತ್ತೊಂದು ಬರುತ್ತೆ ಮತ್ತೆ ಸಾಲ್ವ್ ಮಾಡ್ಬೇಕು, ಇದೇ ಒಂದು ಜೀವನ ಆಗುತ್ತದೆ. ಹಾಗಾಗಿ ಯಾರು ಕೂಡ ಮನಸ್ಸು ಬೇಜಾರು ಮಾಡಿಕೊಳ್ಳದೆ ಬಂದಿರುವಂತಹ ಎಂಥದೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ತಕ್ಕ ಪರಿಹಾರವನ್ನು ನೀವು ಮಾಡಿಕೊಂಡು ಬಂದ್ರೆ ಖಂಡಿತ ಒಳ್ಳೆ ಒಂದು ಜೀವನ ಇದೆ ವೀಕ್ಷಕರೇ. ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ, ಧನ್ಯವಾದಗಳು.